ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಹೇಗಿದೆ ನನ್ನ ಹೊಸ ಹೇರ್ ಕಟ್? ತಲೆ ಕೆಟ್ಟು ಕಟ್ ಮಾಡಿಸಿರೋದು ಇದನ್ನ. ಆಕ್ಚುಲಿ ತುಂಬ ಜನ ಹೇಳ್ತಾರಲ್ಲ, ತುಂಬ ಖುಷಿಯಾದಾಗ್ಲೂ ಹೇರ್ ಕಟ್ ಮಾಡಿಸ್ತೀವಿ, ತುಂಬ ಬೇಜಾರಾದಾಗ್ಲೂ ಹೇರ್ ಕಟ್ ಮಾಡಿಸ್ತೀವಿ ಅಂತ. ಸೊ ನಂದು ಫಸ್ಟ್ ಒನ್, ತುಂಬ ಖುಷಿಯಾಗ್ಬಿಟ್ಟು ಹೇರ್ ಕಟ್ ಮಾಡಿಸಿದ್ದೀನಿ. ಬಟ್ ಇವತ್ತು ನಾನೇನು ತೋರ್ಸಕ್ಕೆ ಹೊರಟಿದ್ದೀನಿ ಅಂದರೆ, 5 ನಿಮಿಷದಲ್ಲಿ ಹೇಗೆ ಮೇಕಪ್ ಆಗೋದು ಅಂತ, ವೆರಿ ಲೈಟ್ ಮೇಕಪ್ ನಾನು ತೋರಿಸ್ತಾ ಇದ್ದೀನಿ. ಸೊ ಇವತ್ತು ನೀವು ಇಲ್ಲಿ ನೋಡ್ಬೋದು, ಮಮಾ ಅರ್ತ್ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ಬಟ್ ನಾನು ಇವತ್ತು ಶೂಟ್ ಮಾಡ್ತಿರೋ ಪಾತ್ರಕ್ಕೆ ಸ್ವಲ್ಪ ಡಸ್ಕಿ ಬೇಕು. ನನಗೆ ಡಸ್ಕಿ ಕಲರ್ ಅಂದರೆ ತುಂಬ ಇಷ್ಟ, ಅದೊಂಥರ ತುಂಬ ಲಕ್ಷಣವಾದಂತಹ ಕಲರು ಡಸ್ಕಿ. ಸೊ ಡಸ್ಕಿ ಮಾಡ್ಕೋಬೇಕು. ಮಮಾರ್ತ್ ಅವ್ರದ್ದು ಎಲ್ಲ ಒಂದು ಸ್ಕಿನ್ ಟೈಪ್ಗೂ ಅಥವಾ ಎಲ್ಲ ಸ್ಕಿನ್ ಕಲರ್ಗೂ ಸೂಟ್ ಆಗೋ ಥರ ಫೌಂಡೇಶನ್ಸ್ನ ಲಾಂಚ್ ಮಾಡ್ತಾರೆ. ಬಟ್ ಇವತ್ತು ನನಗೆ ಸ್ವಲ್ಪ ಡಿಮ್ ಟೋನ್ ಮಾಡ್ಕೋಬೇಕು. ಸೊ ಹಾಗಾಗಿ ಅದಕ್ಕೆ ಸೂಟ್ ಆಗಿರುವಂತ ತಗೊಂಬಂದಿದ್ದೀನಿ. ಹಾಗೆಯೇ ಮಮಾಅರ್ತ್ ಅವರ ಪ್ರಾಡಕ್ಟ್ನ ಯೂಸ್ ಮಾಡಿ 3 to 5 ಮಿನಿಟ್ಸಲ್ಲಿ ಮೇಕಪ್ ಹೇಗೆ ಮಾಡ್ಕೋತೀನಿ ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಓಕೆ, ಲೆಟ್ಸ್ ಬಿಗಿನ್. ಸೊ ಫಸ್ಟು ಹೇರ್ ಟೈಮ್ ಆಗ್ಬಿಡ್ತೀನಿ. ಫಸ್ಟ್ ನಾನು ಸಿರಮ್ ಯೂಸ್ ಮಾಡ್ತಾ ಇದ್ದೀನಿ, ರೂಟ್ಸ್ ಆಫ್ ರೇಡಿಯನ್ಸ್. ಇದು ನನ್ನ ಫೇವ್ರೆಟ್ ಸಿರಮ್. ನಾನು ಯೂಶಲಿ ಬ್ರಷ್ನ ಬಳಸೋದು ತುಂಬ ಕಡಿಮೆ. ಬಟ್ ಇವತ್ತು ನಿಮ್ಮೆಲ್ರಿಗೂ ತೋರಿಸ್ಬೇಕಾಗಿರೋದ್ರಿಂದ ಬ್ರಷ್ ಬಳಸ್ತೀನಿ. ಸಪ್ರೇಟ್ ಕನ್ಸೀಲರ್ ಅಂತ ಏನು ಬಳಸಕ್ಕೆ ಹೋಗಲ್ಲ ನಾನು, ಅದನ್ನೇ ಯೂಸ್ ಮಾಡಿ ಬಹುಶಃ ನಿಮಗೆ ಲೈಟ್ ಇರೋದ್ರಿಂದ ಇನ್ನೂ ಬ್ರೈಟೇ ಅನಿಸ್ತಾ ಇದೆ ಅನಿಸುತ್ತೆ. ಬಟ್ ನನಗಿಲ್ಲಿ ಗೊತ್ತಾಗ್ತಿದೆ ಸ್ವಲ್ಪ ಒಂದು ಟೋನ್ ಕಡಿಮೆ ಆಗಿದೆ. ನನಗೆ ಅಂದರೆ ನನ್ನ ಪರ್ಸ್ನಲ್ ಅನಿಸಿಕೆ ಪ್ರಕಾರ ಮೇಕಪ್ಪಲ್ಲಿ ಮೇಜರಾಗಿ 2 ಪಾಯಿಂಟ್ಸ್ ತುಂಬ ವರ್ಕೌಟ್ ಆಗುತ್ತೆ. ಒಂದು, ಮೇಕಪ್ಗಿಂತ ಮುಂಚೆ ಸ್ಕಿನ್ಗೆ ಯಾವುದಾದ್ರೂ ಒಳ್ಳೆ ಸೆರಮ್ ಅಥವಾ ಒಳ್ಳೆ ಮಾಯಿಶ್ಚರೈಸರ್ನ ಅಪ್ಲೈ ಮಾಡಬೇಕು. ಎರಡನೇದು, ನೀವು ಇಷ್ಟೇ ಫೌಂಡೇಶನ್ ಹಾಕಲಿ, ಅದನ್ನು ಚೆನ್ನಾಗಿ ಬ್ಲೆಂಡ್ ಮಾಡಬೇಕು. ಬ್ಲೆಂಡ್ ಮಾಡಿ ತಕ್ಷಣ ಪೌಡರ್ ಹಾಕೋದು ಅಥವಾ ಇಮಿಡಿಯೇಟಾಗಿ ಏನೋ ಮಾಡೋದಕ್ಕಿಂತ ಫೌಂಡೇಶನ್ ಹಾಕಿದ್ಮೇಲೆ ಅಟ್ಲೀಸ್ಟ್ 1 ಮಿನಿಟ್ ಅದನ್ನು ಅಬ್ಸಾರ್ಬ್ ಆಗೋದಕ್ಕೆ ಅಥವಾ ಅದು ಸೆಟಲ್ ಆಗೋದಕ್ಕೆ ಬಿಟ್ಟರೆ ಅದು ತುಂಬ ಚೆನ್ನಾಗಿ ಮೇಕಪ್ ಕೂರುತ್ತೆ. ಸೊ ನನಗಿವತ್ತು ಇಲ್ಲಿಗೆ ಈ ಒಂದು ಸಿನಿಮಾದ ಗೆಟಪ್ಗೆ ಸ್ವಲ್ಪ ಅಂದರೆ ನಾನಿರೋ ಟೋನ್ಗಿಂತ 1 ಟೋನ್ ಕಡಿಮೆ ಬೇಕಿತ್ತು. ಹಾಗೆಯೇ ತುಂಬ ಲೈಟ್ ಮೇಕಪ್ ಕೇಳ್ತಾರೆ ಈ ಪಾತ್ರಕ್ಕೆ, ನನಗೆ ತುಂಬ ವೆರಿ 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 ಲೈಟ್ ಮೇಕಪ್. ಮತ್ತು ಜಾಸ್ತಿ ಒಂಥರ ಒಂಥರ ಏನಂತಾರೆ ಬ್ರೈಟಾಗಿ ಕಾಣಿಸ್ಬಾರ್ದು. ಸೊ ಹಾಗಾಗಿ ಒಂದು ಕ್ವೆಶನ್ ಆಯಿತು, ಇದು ಸೆಟಲ್ ಆಗಲಿ 1-2 ಮಿನಿಟ್ಸ್ ನಾನು ಹಾಗೆ ಬಿಡ್ತೀನಿ. ಸೊ ನೋಡ್ಬೋದು ನನ್ನ ಒರಿಜಿನಲ್ ಕಲರ್ಗೂ ಈ ಕಲರ್ಗೂ ವ್ಯತ್ಯಾಸ ಗೊತ್ತಾಗ್ತಿದೆನಾ? ಈ ಕಲರ್ಗೂ ಈ ಕಲರ್ಗೂ ಎಷ್ಟು ವ್ಯತ್ಯಾಸ ಇದೆ ಅಂತ ಅಂದರೆ, 1 ಟೋನ್ ನಾನು ಡಿಮ್ ಮಾಡ್ಕೊಂಡಿದ್ದೀನಿ. ನನಗೆ ಮಮಾಅರ್ತ್ ಅವರ ಫೌಂಡೇಶನ್ ತುಂಬ ಇಷ್ಟ ಆಯಿತು, ಬಿಕಾಸ್ ವೆರಿ ಲೈಟ್, ಎವ್ರಿ ಡೇ ನಾವು ಯೂಸ್ ಮಾಡ್ಬೋದು. ಅಂದರೆ ಫುಲ್ ಕವರೇಜ್ ಬೇಕು ಅನ್ನೋರಿಗೆ ಸ್ವಲ್ಪ ಕಷ್ಟ ಇದು, ಬಹುಶಃ ನೀವು 2 ಕೋಟ್ ಫೌಂಡೇಶನ್ ಯೂಸ್ ಮಾಡಬೇಕಾಗುತ್ತೆ. ಬಟ್ ಲೈಟ್ ಕವರೇಜ್ ಜಸ್ಟ್ 1 ಟೋನ್ ಸಾಕು ಅಂತ ಅಂದರೆ ಖಂಡಿತವಾಗ್ಲೂ ಯು ಕ್ಯಾನ್ ಗೋ ಫಾರ್ ಮಮಾಅರ್ತ್ ಆ್ಯಂಡ್ ವೆರಿ ಲೈಟ್. ಆಮೇಲೆ ಯಾವುದೇ ರೀತಿಯಾದಂಥ ಹಾರ್ಮ್ಫುಲ್ ಕೆಮಿಕಲ್ಸ್ ಇಲ್ಲ. ಸೊ ಹಾಗಾಗಿ ಖಂಡಿತವಾಗ್ಲೂ ನೀವು ಈ ಫೌಂಡೇಶನ್ಗೆ ಹೋಗ್ಬೋದು. ಸೊ ನನ್ನ ಫೌಂಡೇಶನ್ ಮುಗಿದೋಗಿದೆ, ಹೊಸದಾಗಿ ಒಂದು ಕಾಜಲ್ ಬಿಟ್ಟಿದ್ದಾರೆ. ವಾವ್, ನಾವು ಇಟ್ಸ್ ಲೈಕ್ ಮೈ ಫೇವ್ರೇಟ್. ಅದ್ರ ಜೊತೆಗೆ ಒಂದು ಶಾರ್ಪ್ನರ್ ಕೂಡ ಕೊಟ್ಟಿದ್ದಾರೆ, ಸಕ್ಕದಾಗಿದೆ ಅಂತ ಹೇಳ್ಬೋದು. ಸೊ ಫೌಂಡೇಶನ್ ಆದಮೇಲೆ ನಾನು ಪೌಡರ್ ಹಾಕ್ತಾ ಇಲ್ಲ ಈ ಒಂದು ಲುಕ್ಗೆ, ಬಿಕಾಸ್ ನನಗೆ ಇಲ್ಲಿ ಸ್ವಲ್ಪ ಆಯಿಲಿ ಆಯಿಲಿ ಲುಕ್ ಬೇಕು. ಹಾಗಾಗಿ ನನಗೆ ಯಾವುದೇ ರೀತಿ ಪೌಡರ್ ಹಾಕ್ತಾ ಇಲ್ಲ. ನಿಮಗೆ ಇಷ್ಟ ಆದರೆ ಖಂಡಿತವಾಗ್ಲೂ ಯೂಸ್ ಮಾಡುವಂಥ ಯಾವುದೇ ಕಾಂಪ್ಯಾಕ್ಟ್ ಪೌಡರ್ ಯೂಸ್ ಮಾಡ್ಬೋದು ಅಥವಾ ಲೂಸ್ ಪೌಡರ್ ಕೂಡ ಯೂಸ್ ಮಾಡ್ಬೋದು. ನಾನಿಲ್ಲಿ ಒಂದು ರೌಂಡ್ ಫೌಂಡೇಶನ್ ಹಾಕಿದೆ, ಅದನ್ನ ಚೆನ್ನಾಗಿ ಬ್ಲೆಂಡ್ ಮಾಡಿದೆ 1-2 ಮಿನಿಟ್ಸ್ ಬಿಟ್ಟೆ. ಸೊ ಈಗ ಕಾಜಲ್ ಹಾಕ್ತಾ ಇದ್ದೀನಿ. ಎಸ್,
ಕಾಜಲ್ ಹಾಕ್ಬೇಕಾದ್ರೆ ವಾಟರ್ ಲೈನ್ ಎಷ್ಟು ಮುಖ್ಯನೋ ಹಾಗೇನೆ ರೆಪ್ಪೆ ಮೇಲ್ಗಡೆ ಭಾಗ ಕೂಡ ಹಾಗೇನೆ ಮುಖ್ಯ. ಸೊ ಅಲ್ಲೂ ಕೂಡ ಕಾಜಲ್ ಹಾಕೋದ್ರಿಂದ ಕಣ್ಣು ಇನ್ನು ಬ್ರೈಟ್ ಆಗಿ ಕಾಣುತ್ತೆ. ಸೊ ನಾನೇನ್ ಮಾಡ್ತಿದ್ದೀನಿ ಅಂದ್ರೆ ಈ ಕಾಜಲ್ನ ಸ್ವಲ್ಪ ಈ ತರ ಪುಟ್ಟ ಬ್ರಷ್ ಅಲ್ಲಿ ತಗೊಂಡು ಸ್ಮಡ್ಜ್ ಮಾಡ್ಬಿಡ್ತಾ ಇದ್ದೀನಿ. ನಾನು ಲಾಸ್ಟ್ ಟೈಮ್ ಹೇಳಿದ್ದೆ ನಿಮಗೆ ಮಮಾಅರ್ತ್ ಅವ್ರದ್ದು ತುಂಬಾ 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 ಚೆನ್ನಾಗಿದೆ, ಆಲ್ಮೋಸ್ಟ್ ಎಲ್ಲಾ ಕಲರ್ ಲಿಪ್ ಸಿರಮ್ಸ್ ನಾನು ಯೂಸ್ ಮಾಡಿದೆ. ಸೊ ಈ ಕ್ಯಾರೆಕ್ಟರ್ಗೆ ತುಂಬಾ ಲೈಟ್ ಕಲರ್ ಬೇಕಾಗಿರೋದ್ರಿಂದ ಇದನ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದೇ ಲಿಪ್ ಸಿರಮ್ನ ಯೂಸ್ ಮಾಡಿ ನಾನು ಸ್ವಲ್ಪ ಕೆನ್ನೆಗೆ ಮತ್ತೆ ಏನಂತಾರೆ ಶ್ಯಾಡೋ ತರ ಯೂಸ್ ಮಾಡ್ಕೋತಾ ಇದ್ದೀನಿ. ಬಿಕಾಸ್ ಇದಾದ್ರೆ ನಂಗೊಂಥರ ಗ್ಲಾಸಿ ಮತ್ತೆ ನ್ಯಾಚುರಲ್ ಅಂತ ಅನ್ಸುತ್ತೆ. ಸೊ ಹಾಗಾಗಿ ಸೊ ನೋಡಿ ಸ್ವಲ್ಪ ತಗೊಂಡಿದ್ದೀನಿ, ನಾನು ಸ್ವಲ್ಪ ಫೌಂಡೇಶನ್ ಜೊತೆಗೆ ಹಿಂಗೆ ಮಿಕ್ಸ್ ಮಾಡಿಕೊಂಡು ನೋಸ್ ಮೇಲೆ ಕೊಡ್ತೀನಿ, ಸ್ವಲ್ಪ ಚೆನ್ನಾಗಿ ಕಾಣುತ್ತೆ. ನೋಡಿ ಹತ್ರ ತಗೊಂಬರ್ತೀನಿ, ಸಕ್ಕದ ಅನ್ನಿಸ್ತಾ ಇದೆ ಆ್ಯಕ್ಚುಲಿ. ಸೊ ಐಬ್ರೋನು ಅಷ್ಟೇ, ನಂದು ಆಲ್ರೆಡಿ ಸ್ವಲ್ಪ ದಪ್ಪ ಐಬ್ರೋನೇ, ಹಾಗಾಗಿ ಮತ್ತೆ ಐಬ್ರೋಸ್ ಏನು ನಾನು ಶೇಪ್ ಮಾಡ್ತಾ ಇಲ್ಲ. ಲುಕ್ ಕಂಪ್ಲೀಟ್. ಲಾಸ್ಟ್ ಒಂದ್ಸಲಿ ಟಾಕ್ ಮಾಡ್ತೀನಿ ಅಣ್ಣ, ಬಾಗ್ಲಕ್ಕಣ್ಣ. ಸೊ ನೀವು ನೋಡ್ತಾ ಇರ್ಬೋದು ತುಂಬ ಸೆಟಲ್, ಲೈಟ್ 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 ಲೈಟ್, ವೆರಿ ಸೆಟಲ್ ಮೇಕಪ್ ಅಂತ ಹೇಳ್ಬೋದು. ಸೊ ಈ ಲುಕ್ಗೆ ಇನ್ನೂ ಒಂದು ಇಂಪಾರ್ಟೆಂಟ್ ಫ್ಯಾಕ್ಟರ್ ಲೆನ್ಸ್ ಹಾಕಿಸ್ತಾ ಇದ್ದಾರೆ, ಒಂದು ಬ್ರೌನಿಷ್ ಲೆನ್ಸ್ ಹಾಕ್ತಾ ಇದ್ದೀನಿ, ಅದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ನೀವು ಕೂಡ ಮಮಾಅರ್ಥ್ ಅವರ ಈ ಪ್ರಾಡಕ್ಟ್ಸ್ಗಳನ್ನು ಪರ್ಚೇಸ್ ಮಾಡಬೇಕಂದ್ರೆ ವೆರಿ ಸಿಂಪಲ್, ಅಮೆಝಾನ್ ನೈಕಾ ಫ್ಲಿಪ್ಕಾರ್ಟಲ್ಲೂ ಕೂಡ ಈ ಪ್ರಾಡಕ್ಟ್ಸ್ ಅವೈಲೇಬಲ್ ಇದೆ. ಹಾಗೆಯೇ ಮಮಾಅರ್ಥ್ ಅವ್ರಿಗೆ ನಾನು ಒಂದು ವಿಷಯಕ್ಕೆ ಯಾವಾಗಲೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. 2025 ಅಷ್ಟರಲ್ಲಿ 1 million ಟ್ರೀಸ್ನ ಪ್ಲಾಂಟ್ ಮಾಡೋದಕ್ಕೆ ಹೊರಟಿದ್ದಾರೆ, ಈ ಒಂದು ಒಳ್ಳೆಯ ಕೆಲಸಕ್ಕೆ ಅಪ್ರಿಷಿಯೇಟ್ ಮಾಡ್ತಾ. ಹಾಗೆಯೇ ನೀವು ಮಮಾಅರ್ಥ್ ಅವರ ಅಪ್ಲಿಕೇಶನ್ ಥ್ರೂ ಯಾವುದೇ ಪರ್ಚೇಸ್ ಮಾಡಿದ್ರು ಕೂಡ ಈ ಒಂದು ಗುಡ್ ಕಾಸ್ಗೆ ಹೆಲ್ಪ್ ಆಗುತ್ತೆ. ಹಾಗೆಯೇ ಈ ಎಲ್ಲ ಪ್ರಾಡಕ್ಟ್ಸ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ. ಇನ್ನು ನನ್ನ ಕೂಪಾನ್ ಕೋಡ್ PRABHUDEVA22 ಯೂಸ್ ಮಾಡಿದ್ರೆ ನಿಮಗೆ ಫ್ಲ್ಯಾಟ್ 20% ಡಿಸ್ಕೌಂಟ್ ಕೂಡ ಸಿಗುತ್ತೆ. ಸೊ ಈ ಪ್ರಾಡಕ್ಟ್ಸ್ ಎಸ್ಪೆಷಲಿ ನೀವು ದಿನ ಫೌಂಡೇಶನ್ ಹಾಕ್ತೀನಿ, ದಿನ ನಾನು ಏನಂತಾರೆ ದಿನ ಫೌಂಡೇಶನ್ ಹಾಕ್ತೀನಿ ಅನ್ನೋರ್ಗಂತರೂ ಈ ಒಂದು ಫೌಂಡೇಶನ್ ಬೆಸ್ಟ್ ಅಂತ ಹೇಳ್ಬೋದು. ಬಿಕಾಸ್ ಈ ಪ್ರಾಡಕ್ಟ್ ಮಾಡೋದಕ್ಕೆ ಯೂಸ್ ಮಾಡಿರೋ ಇಂಗ್ರೀಡಿಯೆಂಟ್ಸ್ ನನಗೆ ತುಂಬ ಇಷ್ಟ ಆಯಿತು. ಸಾಕಷ್ಟು ವಿಟಮಿನ್ ಸಿ ಇದೆ, ಹಾಗೆಯೇ ಟರ್ಮರಿಕ್ ಅಂತಹ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ಈ ಫೌಂಡೇಶನ್ಸ್ನ ಮಾಡಿದ್ದಾರೆ. ಸೊ ಎಸ್, ನೀವು ಕೂಡ ಈ ಫೌಂಡೇಶನ್ನ ಯೂಸ್ ಮಾಡ್ಬೋದು. ಲಿಪ್ ಸಿರಮ್ತೂ ನಾನು ತುಂಬ ತಿಂಗಳಿಂದನೇ ಯೂಸ್ ಮಾಡ್ತಾ ಇದ್ದೀನಿ, ತುಂಬ ತುಂಬ ಚೆನ್ನಾಗಿದೆ. ಸೊ ಯು ಕ್ಯಾನ್ ಗಿವ್ ಇಟ್ ಅ ಟ್ರೈ ಅಂತ ಹೇಳ್ತಾ. ಸೊ ಈ ಲುಕ್ಕಿಗೆ ನಾನು ಆ್ಯಕ್ಚುಲಿ ಹೇರ್ ಬೇರೆ ಇಷ್ಟು ಶಾರ್ಟ್ ಮಾಡಿಸ್ಬಿಡ್ತೀನಿ, ಬಟ್ ಉದ್ದ ಜಡೆ ಇತ್ತು. ಈಗ ನಮ್ಮ ಗೀತಾ ಅಕ್ಕ ಅದೇನು ಪವಾಡ ಮಾಡಿಬಿಟ್ಟು ಏನು ಏನಂತಾರೆ ಅದಕ್ಕೆ ಜಡೆ ಎಲ್ಲ ಹೆಣಿಬೇಕು. ಅದಕ್ಕಿಂತ ಮುಂಚೆ ನಾನು ಲೆನ್ಸ್ ಹಾಕ್ತಾ ಇದ್ದೀನಿ. ನಾನು ತುಂಬ ಸುಲಭವಾಗಿ ಲೆನ್ಸ್ ಹಾಕ್ತೀನಿ. ಸೊ ಲೆನ್ಸ್ ತಗೊಂಡೆ, ಮೆಟ್ಲು ತಗೊಂಡು ಹಿಂಗೆ ಇಟ್ಕೊಂಡೆ, ಡನ್. ಒಂದ್ಸಲಿ ಪಾತ್ರಗಳಿಗೆ ಹಾಕ್ಲೇಬೇಕು ಅಂದಾಗ ನೋ ಆಪ್ಷನ್, ಇಷ್ಟ ಇಲ್ಲದೆ ಇರಲಿ ಇಷ್ಟ ಇಲ್ಲದೆ ಇರಲಿ ಹಾಕ್ಲೇಬೇಕಾಗತ್ತೆ. ಸೊ ರೈಟ್ ಸೈಡ್ ಆಯಿತು, ಲೆಫ್ಟ್ ಸೈಡ್ ಎಸ್. ಇನ್ನು ಲೆನ್ಸ್ ಯೂಸ್ ಮಾಡಬೇಕು ಅಂತ ಅನ್ನೋರು, ನನಗೇನೋ ಅವಶ್ಯಕತೆ ಇಲ್ಲದೆ ಇದ್ರೆ ಸುಮ್ ಸುಮ್ಮನೆ ಲೆನ್ಸ್ ಎವ್ರಿ ಡೇ ಯೂಸ್ ಮಾಡೋದು ಅಷ್ಟೊಂದು ಒಳ್ಳೇದು ಅಂತ ನನಗೇನೋ ಅನ್ಸಲ್ಲ. ಬಟ್ ಎಸ್, ಲೆನ್ಸ್ ಯೂಸ್ ಮಾಡಲೇಬೇಕು ಅಂತ ನಿಮ್ಗೆ ಯಾರಿಗಾದ್ರೂ ಇಷ್ಟ ಇದ್ರೆ ಖಂಡಿತವಾಗ್ಲೂ ಲೆನ್ಸ್ ಯೂಸ್ ಮಾಡ್ಬೋದು, ಬಟ್ ಮೇಕ್ ಶೋರ್ ಅದು ಒಳ್ಳೆ ಕ್ವಾಲಿಟಿ ಲೆನ್ಸ್ ಆಗಿರುತ್ತೆ. ಹಾಗೆಯೇ ಲೆನ್ಸ್ದೇ ಲಿಕ್ವಿಡ್ ಅಥವಾ ವಾಟರ್ ಸಿಗುತ್ತೆ, ಅದನ್ನು ಚೆನ್ನಾಗಿ ಯೂಸ್ ಮಾಡಿ. ಆಮೇಲೆ ಲೆನ್ಸ್
ಒಂದೇ ಲೆನ್ಸ್ ನ ಪದೇ 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 ಯೂಸ್ ಮಾಡೋದು ಅಥವಾ ಅದೆಲ್ಲ ತುಂಬಾ ತಪ್ಪಾಗುತ್ತೆ. ಹೊಸ ತಗೋತಾ ಇರಿ, ಆಮೇಲೆ ಹೈಜೀನ್ ಮೇಂಟೈನ್ ಮಾಡಿ, ಆಮೇಲೆ ಹ್ಯಾಂಡ್ ಎಲ್ಲ ವಾಶ್ ಮಾಡಿಕೊಂಡು ಲೆನ್ಸ್ ತೆಗೆಯೋದು ಮತ್ತೆ ಲೆನ್ಸ್ ಹಾಕೋದು ಅಥವಾ ತೆಗಿಬೇಕಾದ್ರೆ ಹೈಜೀನ್ ಮೇಂಟೈನ್ ಮಾಡಿ. ಆಮೇಲೆ ಐ ಡ್ರಾಪ್ ಸಿಗುತ್ತೆ, ಐ ಥಿಂಕ್ ಕ್ಲಿಯರ್ ಐ ಸಮಥಿಂಗ್ ಐ ಡ್ರಾಪ್ಸ್, ಕೆಲವೊಂದು ಐ ಡ್ರಾಪ್ಸ್ ಸಿಗುತ್ತೆ, ತುಂಬ ಒಳ್ಳೆ ಐ ಡ್ರಾಪ್ಸ್ಗಳು, ಅದನ್ನು ಕೂಡ ನೀವು ಯೂಸ್ ಮಾಡ್ಬೋದು. ಆ್ಯಂಡ್ ಕುಕುಂಬರ್ ಪ್ಯಾಕ್ನ ಯೂಸ್ ಮಾಡ್ಬೋದು ಕಣ್ಣ ಮೇಲೆ, ಕಣ್ಣು ಇರಿಟೇಷನ್ ಅಥವಾ ನಿಮ್ಗೇನಾದರೂ ಹಾಗಾಯಿತು ಅಂದರೆ ಯೂಸ್ ಮಾಡ್ಬೋದು. ಎಸ್, ಬಟ್ ಅವಶ್ಯಕತೆ ಇಲ್ಲದೇ ಇದ್ರೆ ಲೆನ್ಸ್ ಯೂಸ್ ಮಾಡಿ ಅಂತ ನಾನೇನು ಹೇಳಲ್ಲ. ಓಕೆ, ಸೊ ಎಸ್, ಇದಾಗಿತ್ತು ಇವತ್ತಿನ ನನ್ನ ಲುಕ್. ಕೊನೆಯದಾಗಿ ನಾನೇನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ, ಇವತ್ತಿನ ನನ್ನ ಈ ಒಂದು ಸಿಂಪಲ್ ಲುಕ್ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತಾ, ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೇನಾದರೂ ಒಂದು ಹೊಸ ವಿಷಯದೊಂದಿಗೆ ನಿಮ್ಮೆದುರಿಗೆ ಬರ್ತೀನಿ. ಅಲ್ಲಿ ತನಕ ಯಾವಾಗಲೂ ನಗ್ನಗ್ತಾ ಇರಿ, ಒಳ್ಳೆಯದನ್ನ ಮಾತಾಡಿ, ಒಳ್ಳೆಯದನ್ನ ಆಲೋಚನೆ ಮಾಡಿ. ಟೇಕ್ ಕೇರ್, ಲವ್ ಯು ಆಲ್, ಆ್ಯಂಡ್ ಎಲ್ರಿಗೂ ಒಳ್ಳೆಯದಾಗಲಿ.